ಕೆಲವೊಂದು ಆಧಾರಗಳಿಂದ ನಿಖರವಾದ ಉದಾಹರಣೆಗಳಿಂದ ಕೆಲವೊಂದು ಜೀವಂತ ಸಾಕ್ಷಿಗಳಿಂದ ಪುನರ್ಜನ್ಮವು ಇದೆ ಎಂಬುದು ಪೂರ್ವ ಜನ್ಮವು ಇದೆ ಎಂಬುದು ಇಲ್ಲಿಗಾಗಲೇ ಬಹಳಷ್ಟು ಬಾರಿ ಸಾಬೀತಾಗಿದೆ ಅದರ ಬೆನ್ನ ಹಿಂದೆಯೇ ಆತ್ಮದ ಇರುವಿಕೆಯು ಸಾಬೀತಾಗಿದೆ ಪರಮಾತ್ಮದ ಇರುವಿಕೆಯು ಸಾಬೀತಾಗಿದೆ ಅಂತಹ ಪರಮಾತ್ಮವು ಯಾವ ರೂಪದಲ್ಲಾದರೂ ಕಾಣಿಸಿಕೊಳ್ಳಬಹುದು ಹಾಗೆ ಗುಹೆಯಲ್ಲಿ ಕಾಣಿಸಿಕೊಂಡಿರುವ ಒಂದು ಮಹಾ ಆತ್ಮವೇ ನಮ್ಮ ಇಂದಿನ ಹಿಗೂ ಉಂಟೆ ಕರ್ನಾಟಕದ ಒಂದು ತಂಡವು ಹಿಮಾಲಯದಲ್ಲಿ ಹೆಜ್ಜೆಗಳನ್ನು ಹಾಕ್ತಾ ಇರಬೇಕಾದ್ರೆ ಇಡೀ ಜಗತ್ತೇ ಚಕಿತಗೊಳ್ಳುವಂತಹ ಒಂದು ಅಚ್ಚರಿ ಎದುರಾಗಿ ಬಿಟ್ಟಿತು ಮಾವ ನಾ ಹೇಳಲಿಲ್ಲ ಊರ್ನವರೆಲ್ಲ ಒಂದ ತಕ್ಷಣ ಉಗ್ರಯ್ಯ ಹೆದರಿ ಓಡಿ ಹೋದ ಅವನು ನೋಡಿ ಮಂತ್ರ ಎಲ್ಲ ಕರಗಿ ನೀರಾಗೋಯ್ತು ಅಂತ ಕಾಣತ್ತೆ ಮಂದ ಶುರು ಮಾಡು ಮಂತ್ರವಾದಿ ಉಗ್ರಯ್ಯ ಕ್ಷುದ್ರ ಶಕ್ತಿಗಳ ಪ್ರಯೋಗದಿಂದ ಅಪಚಾರಗಳನ್ನು ಎಸಗುತ್ತ ತನ್ನ ವಿರುದ್ಧ ನಿಲ್ಲುವವರನ್ನ ಇಲ್ಲದಂತೆ ಮಾಡಿ ಇಡೀ ಗ್ರಾಮವನ್ನೇ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿರುತ್ತಾನೆ ಮಂತ್ರವಾದಿ ಉಗ್ರಯ್ಯನ ವಿರುದ್ಧ ಗ್ರಾಮದ ನಾಗಪ್ಪಯ್ಯನ ಮಗ ವಿಶ್ವ ತಿರುಗಿಬಿದ್ದಾಗ ಚೌಡವ್ವ ಮಂತ್ರವಾದಿ ಉಗ್ರಯ್ಯ ಕ್ಷುದ್ರ ಶಕ್ತಿಯ ಪ್ರಯೋಗದಿಂದ ವಿಶ್ವನಾಥ್ಗೆ ಮಾತು ಬಾರದಂತೆ ಮಾಡಿಬಿಡುತ್ತಾನೆ ಏನು ಮಾಡಿದರೂ ಮಾತು ಬರುವುದಿಲ್ಲ ಕೇರಳದಲ್ಲಿ ನಮ್ಮೂರಿ ಅಂತ ಒಬ್ಬರು ಪರಿಚಯಿಸಿದ್ದಾರೆ ಅವರು ಮೋಡಿ ಬಿದ್ದಿದ್ದಲ್ಲಿ ತುಂಬಾ ಪ್ರವೀಣರು ನಾನು ಕಾಗದ ಬರ್ಕೊಡ್ತೇನೆ ನೀನು ಅವ್ರನ್ನ ಹೋಗಿ ನೋಡು ನಿನ್ಗೆಲ್ಲ ಒಳ್ಳೇದಾಗುತ್ತೆ ಅರ್ಚಕರ ಸಲಹೆಯಂತೆ ಮಾತು ಬಾರದ ವಿಶ್ವ ಕೇರಳಗೆ ಹೋಗುತ್ತಾನೆ ಓರ್ವ ನಂಬೂದಿರಿಗಳನ್ನ ಭೇಟಿ ಮಾಡುತ್ತಾನೆ ನಂಬೂದಿರಿಗಳ ಸಲಹೆಯಂತೆ ಕಾಡಿನಲ್ಲಿ ಹನುಮದೇವರ ಕೃಪೆಗೆ ಪಾತ್ರರಾದ ಓರ್ವ ಅವಧೂತರನ್ನ ಕಾಣುತ್ತಾನೆ ಅವಧೂತರು ಒಡ್ಡಿದ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ವಿಶ್ವ ಗ್ರಾಮದ ಮಂತ್ರವಾದಿಯ ಅಟ್ಟಹಾಸದ ಬಗ್ಗೆ ಹೇಳುತ್ತಾನೆ ಅವನನ್ನು ಬಗ್ಗು ಪಡೆಯಲು ಹನುಮನಿಂದ ಮಾತ್ರ ಸಾಧ್ಯ ಭಕ್ತಿಯಿಂದ ನಿಷ್ಠೆಯಿಂದ ಛಲದಿಂದ ಆತನ ಒಲುಮೆಯನ್ನು ಸಾಧಿಸಿದ್ರೆ ಏನು ಬೇಕಾದರೂ ಮಾಡಬಹುದೆಂದು ಹೇಳಿದ ಅವಧೂತರು ವಿಶ್ವನಿಗೆ ಮಂತ್ರ ಬೋಧನೆ ಮಾಡುತ್ತಾರೆ ಪಡಬಾನಲಾ ಅಪ್ರತಿಮ ವಿಕ್ರಮ ಮಮ ಅನುಗ್ರಹಂ ಕುರು ನಾನಾ ಮಾಯೆಗಳು ಅಡ್ಡ ಬಂದರೂ ಸಹ ವಿಶ್ವ ಗುರು ಬೋಧಿಸಿದ ಮಂತ್ರಗಳನ್ನ ಹಗಲೆನ್ನದೆ ರಾತ್ರಿ ಎನ್ನದೆ ಪಠಿಸುತ್ತ ಕುಳಿತು ಬಿಟ್ಟಾಗ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿ ನಮತ ರಾಕ್ಷಸಾಂತಕಂ
ವಿಶ್ವನ ಭಕ್ತಿಗೆ ನಿಷ್ಠೆಗೆ ಮೆಚ್ಚಿ ಹನುಮದೇವರು ಪ್ರತ್ಯಕ್ಷರಾಗುತ್ತಾರೆ. ವಿಶೇಷವಾದಂತಹ ಶಕ್ತಿಯನ್ನು ಕರುಣಿಸುತ್ತಾರೆ. ಹನುಮನ ಜಪದೊಂದಿಗೆ ವಿಶ್ವ ಮಂತ್ರವಾದಿಯನ್ನ ಮಣಿಸುತ್ತಾನೆ. ಇದೊಂದು ಚಲನಚಿತ್ರದ ದೃಶ್ಯವಿರಬಹುದು, ಆದರೆ ನಿಜ ಜೀವನದಲ್ಲಿ ಹನುಮನ ಆರಾಧನೆಯೊಂದಿಗೆ ಅಚ್ಚರಿಗಳನ್ನು ಕಂಡಂತಹ, ಅದ್ಭುತಗಳನ್ನು ಕಂಡಂತಹ, ಕಷ್ಟಗಳು ಕಾಯಿಲೆಗಳು ದೂರಾಗಿ ಕಡುಬಡವರು ಸಿರಿವಂತರಾದಂತಹ ಲಕ್ಷಾಂತರ ಕೋಟ್ಯಾಂತರ ಉದಾಹರಣೆಗಳು ಈ ಭೂಮಿಯ ಮೇಲೆ ಸಿಗುತ್ತವೆ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾಯುಂಡ್ಯಕಾಯಂ ಪ್ರಕೀರ್ತಿ ಪ್ರದಾಯಂ ಭಜೇ ವಾಯುಪುತ್ರಂ ಭಜೇ ವಾಲಗಾತ್ರಂ ಭಜೇ ಸೂರ್ಯಮಿತ್ರಂ ಭಜೇ ಹಂ ಪವಿತ್ರಂ ಭಜೇ ರುದ್ರರೂಪಂ ಭಜೇ ಬ್ರಹ್ಮತೇಜಂ ಭಜೇ ವಜ್ರದೇಹಂ ಭಜೇ ಹಂ. ಸಾವಿಲ್ಲದ ಚಿರಂಜೀವಿ ಎಂದೇ ಕರೆಯಲಾಗುವ ವೇದ ಪುರಾಣಗಳಲ್ಲಿ ಅದನ್ನ ಉಲ್ಲೇಖಿಸಿರುವ ಹಾಗೆ ಕಲಿಯುಗದಲ್ಲಿಯೂ ಸಹ ಹನುಮದೇವರು ದೇಹ ಸಮೇತ ಅದೇ ರೂಪದಲ್ಲಿ ಜೀವನ ಸಾಗಿಸುತ್ತಿದ್ದಾರೆಂಬ ಮಾತಿದೆ. ನಮೋ ಭಗವತೆ ಮಹಾವೀರ ವೀರಾಯ ಸರ್ವ ದುಃಖ ನಿವಾರಣಾಯ ಗ್ರಹಮಂಡಲ ಸರ್ವಭೂತ ಮಂಡಲ. ಹನುಮದೇವರು ದೇಹ ಸಮೇತ ಅದೇ ರೂಪದಲ್ಲಿ ಕಲಿಯುಗದಲ್ಲೂ ಸಹ ಜೀವಂತವಾಗಿದ್ದಾರೆಂಬ ಮಾತುಗಳಿಗೆ ಪೂರಕವೆಂಬಂತೆ ಕಲಿಯುಗದಲ್ಲಿ ಹನುಮದೇವರು ಹಲವಾರು ಸಾಧಕರಿಗೆ, ತಪನಿರತರಿಗೆ ಕಾಣಿಸಿಕೊಂಡಂತಹ ಉದಾಹರಣೆಗಳಿವೆ. ಅಂತಹ ಉದಾಹರಣೆಗಳೇ ಹನುಮದೇವರು ಮಧ್ವಾಚಾರ್ಯರಿಗೆ ಕಾಣಿಸಿಕೊಂಡಿರುವುದು, ತುಳಸಿದಾಸರಿಗೆ ಕಾಣಿಸಿಕೊಂಡಿರುವುದು, ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ನೀಡಿರುವುದು. ಕೆಲವು ಆಧ್ಯಾತ್ಮ ಸಾಧಕರ ಪ್ರಕಾರ, ಹನುಮನ ಕೃಪೆಗೊಳಗಾದ ಅವಧೂತರ ಪ್ರಕಾರ ಹನುಮದೇವರು ಎಲ್ಲಿ ಬೇಕಾದರೂ ದೇಹ ಸಮೇತ ಕಾಣಿಸಿಕೊಳ್ಳಬಹುದು. ಆದರೆ ಅವರು ಹಿಮಾಲಯದ ಕಾಡಿನಲ್ಲಿ ವಾಸವಾಗಿದ್ದರೆಂಬುದು, ಹಿಮಾಲಯದ ಗುಹೆಯಲ್ಲಿ ವಾಸವಾಗಿದ್ದರೆಂಬುದು. ಹನುಮದೇವರು ದೇಹ ಸಮೇತ ಅದೇ ಸ್ವರೂಪದಲ್ಲಿ ಹಿಮಾಲಯದಲ್ಲಿ ವಾಸವಾಗಿದ್ದಾರೆಂಬ ಮಾತಿಗೆ ಒಂದು ಫೋಟೋ ಇದೀಗ ಪುಷ್ಟಿ ನೀಡುತ್ತಿದೆ. ಆ ಫೋಟೋ ಆದರೂ ಯಾವುದೆಂಬ ಪ್ರಶ್ನೆಗಳಿಗೆ ಉತ್ತರ. ಪ್ರಸನ್ನಾಂಜನೇಯಂ ಪ್ರಭಾಯುಂಡ್ಯಕಾಯಂ ಪ್ರಕೀರ್ತಿ ಪ್ರದಾಯಂ ಭಜೇ ವಾಯುಪುತ್ರಂ ಭಜೇ ವಾಲಗಾತ್ರಂ ಭಜೇ ಸೂರ್ಯಮಿತ್ರಂ ಭಜೇ ಹಂ ಪವಿತ್ರಂ ಭಜೇ ರುದ್ರರೂಪಂ ಭಜೇ ಬ್ರಹ್ಮತೇಜಂ ಭಜೇ ವಜ್ರದೇಹಂ ಭಜೇ ಹಂ ಭಜೇ ಹಂ ಭಜೇ ಹಂ. ಭಾರತ ಸೇರಿದಂತೆ ಇಡೀ ಪ್ರಪಂಚದ ಚರ್ಚೆಯ ವಿಷಯವಾಗಿರುವ ಹನುಮದೇವರ ನಿಜ ದೇಹ ಸಮೇತದ ಈ ಫೋಟೋವನ್ನು ತೆಗೆದದ್ದು ಯಾರು ಎಂಬ ನಾನಾ ಪ್ರಶ್ನೆಗಳಿಗೆ ಇದೀಗ ಒಂದು ಮೂಲದಿಂದ ಉತ್ತರ ಸಿಕ್ಕಿದೆ. ಆ ಉತ್ತರವೇ, ಆ ಫೋಟೋ ತೆಗೆದ ವ್ಯಕ್ತಿ ಕರ್ನಾಟಕದವರೆಂಬುದು. ಗುಹೆಯಲ್ಲಿ ಕುಳಿತು ರಾಮಾಯಣವನ್ನ ಪಠಿಸುತ್ತಿರುವಂತಹ ಹನುಮ ದೇವರ ನಿಜ ದೇಹ ಸಮೇತದ ಫೋಟೋವನ್ನ ತೆಗೆದ ನಂತರ ಕರ್ನಾಟಕದ ಆ ವ್ಯಕ್ತಿಗೆ ಆಗಿದ್ದಾದ್ರೂ ಏನು? ಕೊನೆಗೆ ಆ ಫೋಟೋ ಫಿಲಂ ರೀಲ್ ಬಂದಿದ್ದಾದ್ರೂ ಯಾರ ಬಳಿಗೆ? ಆ ನಂತರ ಏನಾಯ್ತು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಆಧ್ಯಾತ್ಮದಲ್ಲಿ ಆಸಕ್ತಿ ಉಳ್ಳಂಥವರನ್ನ, ಯೋಗಿಗಳ ಸಾಧನೆಗಳ ಬಗ್ಗೆ ಆಸಕ್ತಿ ಉಳ್ಳಂಥವರನ್ನ ತನ್ನತ್ತ ಆಕರ್ಷಿಸುವ ಪುರಾಣ ಪ್ರಸಿದ್ಧವಾದ ಹಿಮಾಲಯದಲ್ಲಿ ಮಾನವನ ಊಹೆಗೂ ಮೀರಿದ ಬಹಳಷ್ಟು ಅಚ್ಚರಿಗಳು ನಡೆದಂತಹ, ನಡೆಯುತ್ತಿರುವಂತಹ ಬಹಳಷ್ಟು ಉದಾಹರಣೆಗಳು, ಜೀವಂತ ಸಾಕ್ಷಿಗಳು ನಮಗಿಲ್ಲಿ ಸಿಗುತ್ತವೆ. ಸರ್ವಭೂತಾಂತರಾತ್ಮ
ಹಿಮಾಲಯದಲ್ಲಿ ನಡೆದಂತಹ ನಡೆಯುತ್ತಿರುವಂತಹ ಅಚ್ಚರಿಗಳು ಕೆಲವಾರು ಯೋಗಿಗಳಿಂದ ಇಡೀ ವಿಶ್ವವನ್ನು ಮುಟ್ಟಿವೆ. ಅಂತಹ ಅಚ್ಚರಿಗಳಿಂದ ಪ್ರಭಾವಿತರಾದ ಜನರು ಜಾತಿ ಮತಗಳನ್ನು ದಾಟಿ ಸಾಧನೆಗಾಗಿ ಸಿದ್ಧಿಗಾಗಿ ಹಿಮಾಲಯಕ್ಕೆ ಬರುತ್ತಿದ್ದಾರೆ. ಸದಾ ಅಚ್ಚರಿಗಳು ನಡೆಯೋ ಊಹೆಗೂ ಮೀರಿದ ವಿಸ್ಮಯಗಳು ಎದುರಾಗುವ ಹಿಮಾಲಯದಲ್ಲಿ ಚಾರಣ ನಡೆಸಲು ಪುಣ್ಯ ಸ್ಥಳಗಳನ್ನು ವೀಕ್ಷಿಸಲು ಕರ್ನಾಟಕದ ಒಂದು ತಂಡ ಸಿದ್ಧವಾಯಿತು. ಹಿಮಾಲಯದಲ್ಲಿ ಚಾರಣ ಮಾಡಲು ಸಿದ್ಧವಾದ ಕರ್ನಾಟಕದ ಒಂದು ತಂಡ ರೈಲನ್ನು ಹತ್ತಿ ಉತ್ತರ ದಿಕ್ಕಿನತ್ತ ಪಯಣ ಬೆಳೆಸಿತು. ಹಿಮಾಲಯವನ್ನು ತಲುಪಿದ ತಂಡವು ಹಿಮಾಲಯದ ಕಣಿವೆ ಪ್ರದೇಶಗಳಲ್ಲಿ ಹೆಜ್ಜೆಗಳನ್ನು ಹಾಕಿತು. ನಾನಾ ಸ್ಥಳಗಳಲ್ಲಿ ನಿಂತು ಫೋಟೋಗಳನ್ನು ಕ್ಲಿಕ್ಕಿಸಿತು. ಕುತೂಹಲದೊಂದಿಗೆ ಚಾರಣ ನಡೆಸಲು ಮುಂದಾದ ತಂಡವು ಕೆಲವೊಂದು ಗುಹೆಗಳಿಗೆ ನುಗ್ಗಲು ಪ್ರಯತ್ನಿಸಿತು. ಅಂತಹ ಯತ್ನದೊಂದಿಗೆ ಒಂದು ಗುಹೆಯೊಳಕ್ಕೆ ಹೋದ ಕರ್ನಾಟಕದ ಆ ತಂಡಕ್ಕೆ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಗುಹೆಯೊಳಗೆ ಕತ್ತಲು ಆವರಿಸಿದ ಸ್ಥಳದಲ್ಲಿ ಬೆಳಕು ಕಂಡಂತಾಗಿತ್ತು. ಕೂಡಲೇ ಮಾಯವಾಗಿತ್ತು. ಏನೋ ಬೆಳಕು ಕಂಡಂತಾಯಿತಲ್ಲ ಎಂದು ಅತ್ತ ಕಡೆ ನೋಡುತ್ತಾ ಕುತೂಹಲದೊಂದಿಗೆ ಕ್ಯಾಮರಾ ಹಿಡಿದು ತಂಡದ ಓರ್ವ ವ್ಯಕ್ತಿ ಕ್ಲಿಕ್ ಮಾಡಿಬಿಟ್ಟ. ಹಾಗೆ ಗುಹೆಯೊಳಗೆ ಫೋಟೋ ತೆಗೆದ ಕೂಡಲೇ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಫೋಟೋ ಕ್ಲಿಕ್ ಮಾಡಿದ ವ್ಯಕ್ತಿ ಕುಸಿದು ಬಿದ್ದದ್ದು, ಸಾವನ್ನಪ್ಪಿತ್ತು. ಆ ಫೋಟೋವನ್ನ ಕ್ಲಿಕ್ ಮಾಡಿದ್ದು ಕರ್ನಾಟಕದ ವ್ಯಕ್ತಿಯೇ, ಸಾವನ್ನಪ್ಪಿದ್ದು ಕರ್ನಾಟಕದ ವ್ಯಕ್ತಿಯೇ ಎಂದು ಹೇಗೆ ಹೇಳುತ್ತೀರಾ ಎಂಬ ಪ್ರಶ್ನೆಗಳಿಗೆ ಒಂದು ಮೂಲದಿಂದ ಉತ್ತರ ಸಿಗುತ್ತಿದೆ. ಹಾಗೆ ಸಿಕ್ಕಿರುವ ಉತ್ತರವೇ ಮಂಡ್ಯದ ಸೀನಿಯರ್ ಫೋಟೋಗ್ರಾಫರ್ ಸುಬ್ರಹ್ಮಣ್ಯ. ಸೀನಿಯರ್ ಫೋಟೋಗ್ರಾಫರ್ ಸುಬ್ರಹ್ಮಣ್ಯರವರಿಗೂ ಹಿಮಾಲಯದ ಗುಹೆಯೊಂದರಲ್ಲಿ ತೆಗೆದಿದೆ ಎನ್ನಲಾಗುತ್ತಿರುವ ನಿಜ ದೇಹದ ಅಂದರೆ ಜೀವಂತ ಹನುಮದೇವರ ಈ ಫೋಟೋಗೂ ಇರುವಂತಹ ಸಂಬಂಧವಾದರೂ ಏನು? ಈ ಫೋಟೋವನ್ನು ತೆಗೆದಿದ್ದು ಸುಬ್ರಹ್ಮಣ್ಯ ಅವರ. ಸುಬ್ರಹ್ಮಣ್ಯ ಅವರು ಹಿಮಾಲಯಕ್ಕೆ ಹೋಗಿದ್ರ ಎಂಬ ನಾನಾ ಪ್ರಶ್ನೆಗಳಿಗೆ ಅವರ ಕುಟುಂಬದಿಂದ ಇದೀಗ ಒಂದು ರಹಸ್ಯ ಬಯಲಾಗಿದೆ. ಸೀನಿಯರ್ ಫೋಟೋಗ್ರಾಫರ್ ಸುಬ್ರಹ್ಮಣ್ಯರವರು ದೇವರ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ಜೀವನ ಸಾಗಿಸುತ್ತಿದ್ದಂಥವರು. ಅದೊಂದು ದಿನ ದೇವರಿಗೆ ಪೂಜೆ ಮಾಡುತ್ತಿರಬೇಕಾದ್ರೆ ಕೆಲವರು ಮನೆಯ ಬಳಿಗೆ ಬಂದರು. ಅವರು ಒಂದು ಫಿಲ್ಮ್ ರೋಲನ್ನು ಹಿಡಿದು ಬಂದಿದ್ದರು. ಈ ವಿಷಯದ ಬಗ್ಗೆ ನಮ್ಮ ಮನೆಯವ್ರ ಹತ್ರ ಯಾರೋ ಒಬ್ಬರು ಬಂದು ರೋಲ್ ಕೊಟ್ಟರು. ಆಮೇಲೆ ಅವರು ಯಾರಂತ ನಂಗೆ ಜ್ಞಾಪಕ ಇಲ್ಲ. ಆ ಕೆಲವರು ಫಿಲ್ಮ್ ರೋಲನ್ನು ಕೊಟ್ಟು ಹಲವಾರು ನಿಮಿಷಗಳ ಕಾಲ ಪತಿ ಸುಬ್ರಹ್ಮಣ್ಯಂರವರಿಗೆ ನಾನಾ ಸಂಗತಿಗಳನ್ನು ತಿಳಿಸಿದ್ರು. ಆ ಸಂಗತಿಗಳೇ ಹಿಮಾಲಯದಲ್ಲಿ ಗುಹೆಯೊಂದರಲ್ಲಿ ಫೋಟೋ ಕ್ಲಿಕ್ ಮಾಡಿದ ನಂತರ ಸಂಭವಿಸಿದ ಸಾವಿನ ಸಂಗತಿ. ಅವ್ರ ಬಾಯಲ್ಲಿ ಬಂದಿತ್ತು, ನಮ್ಮನೆಯವ್ರ ಬಾಯಲ್ಲಿ ಅಂದಿತ್ತು. ಅಲ್ಲಿ ಹೋದವ್ರಿಗೆ ಹೀಗಾಯ್ತಂತೆ, ಹೋದವ್ರು ಯಾರೋ ಒಬ್ಬರು ವಾಪಸ್ ಎಲ್ಲ ಕ್ಯಾಮ್ರಾ ತಂದ್ರು ಅಂತ ಅಂತ ಹೇಳಿದ್ರು. ಆ ರೋಲ್ನ ಅವ್ರ ಗ್ರೂಪಲ್ಲಿ ಯಾರು ತಂದು ಕೊಟ್ಟರು ಅಂತ ಗೊತ್ತಿಲ್ಲ, ಅವ್ರು ನೆನಪಿಲ್ಲ ನನಗೆ. ಬಂದಿದ್ದು ಕೊಟ್ಟುವಾಗ ನನಗೆ ಗೊತ್ತು. ಆ ಮನೆ ಫೋಟೋ ಡೆವಲಪಾಗಿ ಮನೇಲಿದ್ದಾಗ ಅಮ್ಮ ಹತ್ರ ಒಂದಷ್ಟು ವಿಷಯ ಹೇಳಿದರು. ವಿಷಯ ಏನಪ್ಪ ಅಂತಂದರೆ, ಒಂದು ಹಿಮಾಲಯಕ್ಕೆ ಯಾರೋ ಒಂದು ಗ್ರೂಪ್ನವರು ಫುಲ್ಲು ಟ್ರಕ್ಕಿಂಗೆ ಅಂತ ಹಿಂಗೆ ಹೋದಾಗ ಒಂದು ಏನೋ ಒಂದು ಬೆಳಕಿಂಗ್ ಪಾಸ್ ಆದಂಗೆ ಆಗಿದೆ, ಒಂದು ಫೋಟೋ ತೆಗೆದಿದ್ದಾರೆ. ಫೋಟೋ ತೆಗಿಬೇಡಿ ಅಂತ ಏನೋ ಇನ್ಫಾರ್ಮೇಷನ್ ಸಿಕ್ಕರು, ಬಟ್ ತೆಗೆದಿದ್ದಾರೆ. ಬಟ್ ಅವನು ಸ್ಪಾಟ್ ತೆಗೆದ ತಕ್ಷಣ ಅಲ್ಲೇ ತೀರೋಗಿದ್ದಾರೆ. ಅಲ್ಲೇ ಸತ್ತೋದ್ರಿಂದ ಆ ಗ್ರೂಪ್ನವರೆಲ್ಲ ಬೇಜಾರಾಗಿದೆ, ಏನೋ ಹಿಂಗಾಯ್ತಲ್ಲ ಯಾಕೆ ಅಂತ ಅವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ. ಒಂದು ಫಿಲ್ಮ್ ರೋಲನ್ನು ತಂದು ಹಿಮಾಲಯದಲ್ಲಿ ನಡೆದಂತಹ ಆಘಾತದ ಬಗ್ಗೆ ತಿಳಿಸಿ ಫಿಲ್ಮ್ ರೋಲನ್ನು ಡೆವಲಪ್ ಮಾಡಿಕೊಡಿರೆಂದು ಅವರು ಫೋಟೋಗ್ರಾಫರ್ ಸುಬ್ರಹ್ಮಣ್ಯರವರಿಗೆ ಹೇಳಿ ಹೋದರು. ಆದರೆ ಆ ಫಿಲ್ಮ್ ರೋಲ್ನಲ್ಲಿ ಏನಿದೆ, ಯಾವ ಚಿತ್ರವು ಸೆರೆಯಾಗಿದೆ ಎಂಬುದು ಇವರಿಗೆ ಗೊತ್ತಿಲ್ಲ. ಮಂಡ್ಯದ ಫೋಟೋಗ್ರಾಫರ್ ಸುಬ್ರಹ್ಮಣ್ಯರವರು ಮಂಡ್ಯದಲ್ಲಿನ ಕಾವೇರಿ ಕಲರ್ ಲ್ಯಾಬ್ನಲ್ಲಿ ಕೆಲಸ ಮಾಡುತ್ತಿದ್ದ ಸುಬ್ರಹ್ಮಣ್ಯಂರವರ ಸ್ನೇಹಿತರಾದ ಪಣಿಯವರನ್ನ ಮನೆಗೆ ಕರೆದರು. ಮಂಡ್ಯದ ಕಾವೇರಿ ಕಲರ್ ಲ್ಯಾಬ್ನಲ್ಲಿ ಕೆಲಸ ಮಾಡ್ತಾ ಇದ್ದ
ಟಿಪ್ಪಣಿಯವರನ್ನ ಮನೆಗೆ ಕರೆಸಿದ ನಂತರ ಏನಾಯ್ತು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ ಒಂದು ಫಿಲಂ ಕೊಟ್ಟು ನಾನಾ ವಿಚಿತ್ರವಾದಂತಹ ಸಂಗತಿಗಳನ್ನು ತಿಳಿಸಿ ಡೆವಲಪ್ ಮಾಡಲು ಹೇಳಿ ಹೋದ ನಂತರ ಮಂಡ್ಯದ ಸೀನಿಯರ್ ಫೋಟೋಗ್ರಾಫರ್ ಸುಬ್ರಹ್ಮಣ್ಯರವರು ಕಾವೇರಿ ಲ್ಯಾಬ್ನಲ್ಲಿ ಕೆಲಸ ಮಾಡುತ್ತಿದ್ದ ಪಣಿಯವರನ್ನ ಮನೆಗೆ ಕರೆದರು ಮನೆಗೆ ಬಂದ ಪಣಿಯವರಿಗೆ ಹಿಮಾಲಯದಲ್ಲಿ ನಡೆದಂತಹ ಘಟನೆಯ ಬಗ್ಗೆ ವಿವರಿಸಿದ್ರು ಫೋಟೋಗಳನ್ನು ಡೆವಲಪ್ ಮಾಡಲು ಹೇಳಿದ್ರು ಗುಹೆಯಲ್ಲಿ ಕ್ಲಿಕ್ ಮಾಡಿದ ನಂತರ ಏಕಾಏಕಿ ಆತನ ಸಾವು ಹೇಗೆ ಸಂಭವಿಸಿತ್ತು ಫೋಟೋದಲ್ಲಿ ಅಂತಹ ಚಕಿತವು ಏನಾದರೂ ಇದೆಯಾ ಎಂಬ ನಾನಾ ಪ್ರಶ್ನೆಗಳು ಅದರ ಜೊತೆಗೆ ತಮಗೇನಾದರೂ ತೊಂದರೆ ಆದೀತ ಎಂಬ ಎಲ್ಲಾ ರೀತಿಯ ಮಾತಿನ ಸಂವಾದ ಇಬ್ಬರ ನಡುವೆ ನಡೆಯಿತು ಜೊತೆಗೆ ಫೋಟೋದಲ್ಲಿ ಅಂತಹ ವಿಶೇಷತೆ ಏನಾದರೂ ಕಂಡುಬಂದರೆ ಅದನ್ನು ಗೌಪ್ಯವಾಗಿರಿಸಬೇಕೆಂಬ ಮಾತುಗಳು ಪಣಿಯನ್ನವರು ತುಂಬ ಆತ್ಮೀಯರು ಕಾವೇರಿ ಲ್ಯಾಬಲ್ಲಿದ್ದರು ಅವರು ಹತ್ರ ಡಿಸ್ಕಸ್ ಮಾಡಿದರು ಅವ್ರಿಗೆ ನಾನೇನೋ ಕುಡಿಲಿಕ್ಕೆ ಹೋದಾಗ ಇದು ವಿಚಾರ ಮಾತಾಡೋದನ್ನ ಸ್ವಲ್ಪ ಕೇಕ್ ಬಿತ್ತಷ್ಟೇ ಏನು ಅಂತ ಗೊತ್ತಿಲ್ಲ ಆಮೇಲೆ ಪಣಿಯ ಏನು ಬಂದು ಮಾತಾಡಿದ್ದು ಅಂತ ಕೇಳಿದಾಗ ಈ ಥರ ಇದೆ ನೋಡಬೇಕು ಏನಂತ ಮಂಡ್ಯದ ಕಾವೇರಿ ಕಲರ್ ಲ್ಯಾಬ್ನಲ್ಲಿ ಕೆಲಸ ಮಾಡುತ್ತಿದ್ದ ಪಣಿಯವರು ಫಿಲ್ಮ್ ರೋಲನ್ನು ತೆಗೆದುಕೊಂಡು ಹೋದರು ಆದರೆ ಫೋಟೋವನ್ನು ಡೆವಲಪ್ ಮಾಡಲು ಮುಂದಾದರು ಪಣಿ ಫೋಟೋ ಡೆವಲಪ್ ಮಾಡಲು ಮುಂದಾದಾಗ ಒಂದು ಚಕಿತ ಎದುರಾಯಿತು ಹಾಗೆ ಎದುರಾದ ಚಕಿತವೇ ಗುಹೆಯಲ್ಲಿ ದೇಹ ಸಮೇತ ಅಂದರೆ ಜೀವಂತ ಹನುಮನ ದರ್ಶನ ಅಂತಹ ಜೀವಂತ ಹನುಮನ ಫೋಟೋವನ್ನ ಕಂಡು ಚಕಿತಗೊಂಡ ಪಣಿಯವರು ಅದನ್ನ ರಹಸ್ಯವಾಗಿ ಫೋಟೋಗ್ರಾಫರ್ ಸುಬ್ರಹ್ಮಣ್ಯರವರಿಗೆ ತಂದುಕೊಟ್ಟರು ಫೋಟೋದಲ್ಲಿನ ಜೀವಂತ ಹನುಮನನ್ನ ನೋಡಿ ಸುಬ್ರಹ್ಮಣ್ಯರವರು ಚಕಿತಗೊಂಡರು ನನಗೆ ಆ ಫೋಟೋ ಮಾತ್ರ ಟೇಬಲ್ ಮೇಲೆ ಕೂತ ಅಲ್ಲಿ ಇಟ್ಕೊಂಡಿದ್ರು ಅದು ಮುಟ್ಟಿ ನಮಸ್ಕಾರ ಮಾಡಿದ್ರು ಅದಕ್ಕೆ ಇದು ಹೀಗೆ ತುಂಬಾ ಏನೋ ಪವರ್ ಇದು ಅಂತ ಹೇಳ್ತಿದ್ದಾರೆ ಅಂತ ಅಂದ್ರು ದೇಹ ಸಮೇತ ಜೀವಂತ ಹನುಮನ ಫೋಟೋವನ್ನ ಮತ್ತೆ ಮತ್ತೆ ನೋಡಲು ನಿಂತರು ಫೋಟೋಗ್ರಾಫರ್ ಸುಬ್ರಹ್ಮಣ್ಯ ಅದಾಗಿ ಡೆವಲಪ್ ಆಗಿದೆ ಡೆವಲಪ್ ಆಗಿ ಆಂಜನೇಯ ಸ್ವಾಮಿ ಫೋಟೋ ಒಂಥರ ಫುಲ್ಲು ಒಂದು ತೊಡೆ ಮೇಲೆ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತು ಒಂದು ಬುಕ್ ಓದ್ತಿರೋದು ಒಂದು ಫೋಟೋ ಬಂದಿದೆ ಹೋಲ್ ಎಕ್ಸಾಕ್ಟಾಗಿ ಫುಲ್ ಮೊಬ್ ಮೊಬ್ ಒಂಥರ ಫುಲ್ ಡಾರ್ಕ್ ರೆಡ್ಡಿಶು ಒಂದಷ್ಟು ಬಿಳಿ ಬಿಳಿ ಆಗಿತ್ತು ಫೋಟೋ ಅದಾದಮೇಲೆ ಅದು ಫೋಟೋ ಭಾಳಷ್ಟು ಕಡೆ ಎಡಿಟ್ ಆಗಿರೋದು ನಾನು ನೋಡಿದ್ದೀನಿ ಬಟ್ ಆ ಫೋಟೋ ಅವಾಗ ಅಷ್ಟು ಇಷ್ಟೊಂದು ದೊಡ್ಡದಾಗುತ್ತೆ ಮ್ಯಾಟರ್ ನಮಗೂ ಗೊತ್ತಿಲ್ಲ ಇದೀಗ ಈ ಫೋಟೋ ಇಡೀ ವಿಶ್ವದಾದ್ಯಂತ ಸಂಚಲನ ಉಂಟು ಮಾಡಿದೆ ಕೆಲವರು ಈ ಫೋಟೋವನ್ನು ಕ್ರಿಯೇಟ್ ಮಾಡಿರೋ ಫೋಟೋ ಅಂತ ಕಮೆಂಟ್ ಮಾಡ್ತಾರೆ ಕೆಲವರು ಒರಿಜಿನಲ್ ಅಂತ ಹೇಳ್ತಾರೆ ಇಲ್ಲಿಯವರೆಗೂ ಈ ಫೋಟೋದ ಹಿಂದಿನ ರಹಸ್ಯ ಹಿಂದಿನ ಚಕಿತಗಳು ಯಾರಿಗೂ ತಿಳಿದಿಲ್ಲ ಪಣಿಯವರು ಈ ಫೋಟೋ ಡೆವಲಪ್ ಮಾಡಿರುವುದು ಸ್ವತಃ ಲ್ಯಾಬ್ನವರಿಗೂ ಗೊತ್ತಿಲ್ಲ ಅದು ನಮಗೂ ಗೊತ್ತಿಲ್ಲ ಆ್ಯಕ್ಚುಲಿ ಆ ವ್ಯಕ್ತಿ ಬಂದು ತಂದೆ ಹತ್ರ ಕೊಟ್ಟೆ ನನಗೆ ಅಪ್ಪ ಇಲ್ಲಿ ಒಂದು ಎರಡು ಸಾದ್ಮೇಲೆ ಆ ಪಣಿ ಬಂದು ಅವ್ರ ಹತ್ರ ಬಂದು ಡೆವಲಪ್ ಮಾಡ್ತಿರೋ ಲ್ಯಾಬಲ್ಲಿ ಲ್ಯಾಬ್ನವ್ರಿಗೂ ಆ್ಯಕ್ಚುಲಿ ವಿಷಯ ಬಹಳ ಓನರ್ಗೂ ಕೇಳಿ ಅವ್ರಿಗೂ ವಿಷಯ ಬಗ್ಗೆ ಗೊತ್ತಿಲ್ಲ ಆ್ಯಕ್ಚುಲಿ ಸೊ ಹಂಗಾಗಿ ಅವರು ಒಬ್ಬರೇ ಅದನ್ನು ಡೆವಲಪ್ ಮಾಡಿ ತಂದು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಫೋಟೋ ಮಾತ್ರ ಆ ರೋಡಲ್ಲಿ ಎಕ್ಸ್ಪೆಷಲ್ ಏನಾಗಿದೆ ದೇವ್ರ ಫೋಟೋ ಮಾತ್ರ ಬಂದಿದೆ ಹೊರತು ಬೇರೆ ಯಾವ ಫೋಟೋಗಳು ಇದಾಗಿಲ್ಲ ಫೋಟೋ ಡೆವಲಪ್ ಆದ ನಂತರ ಕೆಲವು ದಿನಗಳ ಕಾಲ ಆ ಫೋಟೋಗಳು ಮನೆಯಲ್ಲೇ ಇದ್ದವು ಕ್ಯಾಮರಾ ರೋಲ್ ಕೊಟ್ಟವರು ಕೆಲವು ದಿನಗಳ ನಂತರ ಮನೆಗೆ ಬಂದು ಒರಿಜಿನಲ್ ಫೋಟೋಗಳು ಹಾಗೂ ರೋಲ್ ಅನ್ನ ತೆಗೆದುಕೊಂಡು ಹೋದರು ಒಂದು ಒರಿಜಿನಲ್ ಫೋಟೋ ಮನೆಯ ಆಲ್ಬಂನಲ್ಲಿ ಇಡಲಾಗಿತ್ತು ಹನುಮ ದೇವರ ಫೋಟೋಗಳನ್ನ ಡೆವಲಪ್ ಮಾಡಿದ ನಂತರ ಆಗಿದ್ದಾದ್ರೂ ಏನು ಮನುಷ್ಯನ ತಲೆ ಗಾತ್ರದ ಎರಡು ಕೋತಿಗಳು ಬೆಂಗಳೂರಿಗೆ ಸಮೀಪದಲ್ಲಿರೋ ಆ ಒಂದು ಕಾಡಿನಲ್ಲಿ ಕಾಣಿಸಿಕೊಳ್ಳುತ್ತಿರೋದಾದ್ರೂ ಹೇಗೆ ಆ ತಾಣದಲ್ಲಿ ಎದುರಾಗುತ್ತಿರುವಂತಹ ಚಕಿತಗಳಾದ್ರೂ ಏನು ತಿಳಿಯೋಣ ಮುಂದಿನ ಭಾನುವಾರ ರಾತ್ರಿ 10:30ಕ್ಕೆ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ